ಆಯ್ಕೆ ನಿಮ್ಮ ಹಾಡು. ಓಕೆ, ಇವತ್ತಿನ ನಿಮ್ಮ ಆಯ್ಕೆ ನಿಮ್ಮ ಹಾಡು ಕಾರ್ಯಕ್ರಮವನ್ನ ನಿಮ್ಮ ಸಿರಾನಗರದ ಸೈಕ್ಲೋನ್ ಡ್ಯಾನ್ಸ್ ಸ್ಟುಡಿಯೋನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಇಲ್ಲಿ ಮಕ್ಕಳು ಯಾವ ರೀತಿ ಡ್ಯಾನ್ಸ್ ಅನ್ನ ಕಲಿತಾ ಇದ್ದಾರೆ, ಹಾಗೆ ಎಲ್ಲಿಂದ ಬಂದು ಇಲ್ಲಿ ಡ್ಯಾನ್ಸ್ ಅನ್ನ ಕಲಿತಾ ಇದ್ದಾರೆ, ಎಷ್ಟು ವರ್ಷದಿಂದ ಡ್ಯಾನ್ಸ್ ಕಲಿತಾ ಇದ್ದಾರೆ, ಇಲ್ಲಿನ ಕೊರಿಯೋಗ್ರಾಫರ್ ಯಾರು, ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ದಯವಿಟ್ಟು ಯಾರು ನಿಮ್ಮ ಟಿವಿ ರಿಮೋಟ್ ಅನ್ನ ಯಾರ ಕೈಗೂ ಕೊಡ್ದಲೇ ಟಿವಿಯನ್ನ ಪ್ಲೇ ಮಾಡಿಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ನಿಮ್ಮ ಆಯ್ಕೆ ನಿಮ್ಮ ಹಾಡು. ಓಕೆ, ಇಲ್ಲಿನ ಈ ಒಂದು ಡ್ಯಾನ್ಸ್ ಕ್ಲಾಸಿನ ಕೊರಿಯೋಗ್ರಾಫರು ನಮ್ಮ ಜೊತೆಯಲ್ಲಿದ್ದಾರೆ, ಬನ್ನಿ ಅವ್ರನ್ನ ವಿಚಾರಿಸೋಣ. ಸರ್ ಹೇಳಿ, ನಿಮ್ಮ ಹೆಸರು ಹೇಳಿ. ಸರ್ ರಾಘವನ್. ರಾಘವ ಸರ್, ನಿಮ್ಮೂರು ಬೆಂಗಳೂರು. ಬೆಂಗಳೂರಲ್ಲಿ ಸರ್, ಎಷ್ಟು ವರ್ಷದಿಂದ ನೀವು ಒಂದು ಡ್ಯಾನ್ಸ್ನ ಕೊರಿಯೋಗ್ರಾಫ್ ಮಾಡ್ತಾ ಇದ್ದೀರಾ? ಆಲ್ಮೋಸ್ಟ್ ಫೈವ್ ಇಯರ್ಸ್. ಓಕೆ, ಯಾವುದಾದ್ರೂ ಮಾಸ್ಟರ್ ಹತ್ರ ವರ್ಕ್ ಮಾಡಿರೋದಿದೆಯಾ? ಸಚಿನ್ ಭೂಷಣಣ್ಣ, ಆಮೇಲೆ ಸ್ಟ್ಯಾಲಿನ್, ಸುಶ್ಮಿತಾ, ಐ ಮೀನ್ ರೀಸೆಂಟ್ ಆಗಿ ರುದ್ರಣ ಮಾಡ್ತಾ, ರುದ್ರಣ ಹತ್ರ ಮಾಡ್ತಾ ಇದೆ. ರುದ್ರಣ, ಹ್ಯಾರಿ ಪಾಟರ್ ಮತ್ತೆ ಜೈ ಅವ್ರ ಹತ್ರ ಎಲ್ಲ ಮಾಡ್ತಾರೆ. ಓಕೆ, ಇಲ್ಲಿ ಸಿರಾದಲ್ಲಿ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಇಲ್ಲಿ ಡ್ಯಾನ್ಸ್ ಕಲ್ಸ್ಕೊಡ್ಬೇಕು ಮಕ್ಕಳಿಗೆ ಅಂತ ಹೇಳಿ? ಅಂದ್ರೆ ನಮ್ಮ ಓನರು ಬೆಂಗಳೂರಲ್ಲಿ ಲಿಂಕ್ ಇದೆ ಅವ್ರಿಗೆ, ಸೊ ಅವರು ಹೇಳಿ, ಅವ್ರು ಹೇಳಿ ಕರ್ಸ್ಕೊಂಡಿರೋದು. ಸೊ ಅದರಿಂದ ಇಲ್ಲಿ ಬಂದು ಮಾಡ್ತಾರೆ. ಇಲ್ಲಿನ ಸಿರಾ ವಾತಾವರಣ ಎಲ್ಲ ಅಡ್ಜಸ್ಟ್ ಆಗ್ತಾ ಇದೆಯಾ ನಿಮ್ಗೆ? ಹಾ, ಮಾಡ್ಕೋತಾ ಇದ್ದೀನಿ. ಮತ್ತೆ ಮಕ್ಕಳು ಹೇಗೆ ಕೋಆಪರೇಟ್ ಮಾಡ್ತಾ ಇದಾರೆ? ಸಕ್ಕಾದ ಮಾಡ್ತಾವ್ರೆ. ಓಕೆ, ಯಾವ್ಯಾವ ಸ್ಟೈಲ್ನ ಕಲ್ಸ್ಕೊಡ್ತೀರಾ ಸರ್ ನೀವು? ಸದ್ಯಕ್ಕೆ ಇಲ್ಲಿ ಫ್ರೀ ಸ್ಟೈಲ್ ಮಾಡಿಸ್ತಾ ಇದ್ದೀನಿ ಮಕ್ಕಳಿಗೆ. ಚಿಕ್ಕ ಮಕ್ಕಳಿಗೆ ಫ್ರೀ ಸ್ಟೈಲೇ ಮಾಡಿಸೋದು, ನಾರ್ಮಲಿ ಫ್ರೀ ಸ್ಟೈಲು ಮತ್ತು ಬಾಲಿವುಡ್ ಮಾಡಿಸ್ತಾ ಇದ್ದೀನಿ. ದೊಡ್ಡವ್ರಿಗೂ ನಾರ್ಮಲ್ ಫ್ರೀ ಸ್ಟೈಲೇ, ಫ್ರೀ ಸ್ಟೈಲ್ ಜೊತೆ ಜಸ್ಟ್ ಅವಾಗವಾಗ ಮಾತ್ರ ವ್ಯಾಕಿಂಗು, ವ್ಯಾಕಿಂಗ್ ಜೊತೆ ಕ್ರಂಪಿಂಗ್ ಬಾಯ್ಸ್ಗೆ ಜಸ್ಟ್ ಟಚ್ ಮಾತ್ರ ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ವೆಸ್ಟರ್ನ್ ನಾರ್ಮಲ್ ಮಾಡಿಸ್ತಾ ಇದ್ದೀನಿ. ಇವಾಗ ಲಿರಿಕಲ್ಲು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲಿರಿಕಲ್ ಬಿಟ್ಟರೆ ಫೋಕು ನಾರ್ಮಲ್ ಮಾಡಿಸೇ ಮಾಡಿಸ್ತೀವಿ. ಕಂಟೆಂಪ್ರರಿ ಒಂದು ಸಾಂಗ್ ಏನೋ ಮಾಡಿಸಿದ್ದೀನಿ ಅಷ್ಟೇ, ಜಾಸ್ತಿ ಮಾಡಿಸಿಲ್ಲ ಕಂಟೆಂಪ್ರರಿ. ಎಷ್ಟು ಜನ ಬರ್ತಾರೆ ಸರ್ ಈಗ? ಇವಾಗ ಆಲ್ಮೋಸ್ಟ್ 70 ಮೆಂಬರ್ಸ್ ಹತ್ರ ಬರ್ತಾರೆ. ಓಕೆ, ಆದಷ್ಟು ನೀವು ನೋಡಿದ ಹಾಗೆ ಯಾವ ಸ್ಟೈಲ್ ಇಲ್ಲಿ ಜಾಸ್ತಿ ಅವರು ಸ್ಟೈಲ್ ಕಲಿತಾ ಇದ್ದಾರೆ? ಫೋಕು ಬಿಟ್ಟರೆ ಫ್ರೀ ಸ್ಟೈಲ್ ನಾರ್ಮಲಿ. ಓಕೆ, ಮತ್ತೆ ನಿಮಗೆ ಗುರುಗಳು ಯಾರು ಸರ್, ಫಸ್ಟು ಗುರುಗಳು? ಯೂಟ್ಯೂಬ್. ಅದಾದ್ಮೇಲೆ ಯೂಟ್ಯೂಬೇ. ಓಕೆ, ಈಗ ನಮಗೆ ಏನಂದರೆ ಡ್ಯಾನ್ಸ್ ಅಂತ ನೆನೆಸ್ಕೊಂಡ್ರೆ ನಮಗೆ ಪ್ರಭುದೇವ್ ಅವರು ಬರ್ತಾರೆ ಅಲ್ವಾ, ಪ್ರಭುದೇವ್ ಅವರು, ಮೈಕಲ್ ಜಾಕ್ಸನ್ನು ಆ ಥರ ಬರ್ತಾರೆ. ಪ್ರಭುದೇವ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗತ್ತೆ ಅಂದರೆ, ಅವ್ರಿಗೆ ಡ್ಯಾನ್ಸಿಗೆ ಗುರು ಅಂತ ಹೇಳ್ತಾರಲ್ವಾ ಎಲ್ಲರೂ? ಅಂದರೆ ಅವ್ರ ಬಗ್ಗೆ ಮಾತಾಡೋಷ್ಟು ಇಲ್ಲ, ನಾವು ಅವ್ರು ನೋಡ್ಕೊಂಡು ಕಲಿತಾ ಇರ್ತೀವಿ ಅಷ್ಟೇ, ಜಸ್ಟ್. ಓಕೆ ಸರ್, ನಿಮಗೆ ಮತ್ತೆ ನಿಮಗೋಸ್ಕರ ಯಾವ ಡ್ಯಾನ್ಸ್ ಹಾಡನ್ನ ಪ್ರೆಸೆಂಟ್ ಮಾಡ್ತೀರಾ, ಅಂದರೆ ನಮ್ಮ ಡ್ಯಾನ್ಸರ್ಸ್ಗೋಸ್ಕರ, ನಿಮ್ಮ ಡ್ಯಾನ್ಸರ್ಸ್ಗೋಸ್ಕರ? ಕನ್ನಡದಲ್ಲಿ ಭೂಷಣನದು ಹೊಸ ಸಾಂಗ್ ಬಂದಿದೆ ಗಿಲ್ಟು ಅಂತ, ಆ ಸಾಂಗ್ ಪ್ಲೇ ಮಾಡಿ. ರಾಜಾರಾಣಿ ರಾಜಾ ರೋರರ್ ರಾಕೆಟ್, ರಾಜಾರಾಣಿ ರೋರರ್ ರಾಕೆಟ್ ಮೂವಿ ಇದು. ಓಕೆ, ನಮ್ಮ ರಾಘವ್ ಅವ್ರಿಗೋಸ್ಕರ ನಿಮ್ಮ ಆಯ್ಕೆ ನಿಮ್ಮ ಹಾಡು. ಓಕೆ, ಈಗ ಮತ್ತೊಬ್ಬ ಸ್ಟೂಡೆಂಟ್ ನಮ್ಮ ಜೊತೆ ಇದ್ದಾರೆ, ರಾಘವೇಂದ್ರ ಅಂತ ಹೇಳಿ, ಅವ್ರನ್ನ ಮಾತಾಡ್ಸೋಣ. ಹೇಳಿ ರಾಘವೇಂದ್ರ ಅವರೇ, ನಿಮ್ಮ ಪರಿಚಯ ನನಗೆ ಮುಂದಿಂದ ಇದೆ, ಅದಕ್ಕೋಸ್ಕರ ನಿಮ್ಮ ಹೆಸರನ್ನ ಹೇಳಿದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಓಕೆ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಡ್ಯಾನ್ಸ್ ಕಲಿತಾ ಇದ್ದೀರಾ? ಇಲ್ಲಿ 7 ತಿಂಗಳಿಂದ ಬರ್ತಾ ಇದ್ದೀನಿ ಸರ್. ಮುಂಚೆ ಎಲ್ಲಾದರೂ ಕಲಿತಿದ್ರಾ? ಕನ್ನಡಕ ಡ್ಯಾನ್ಸ್ ಕ್ಲಾಸ್ ಅಂತ ಕಲಿತಾ ಇದೆ, ಅಲ್ಲಿ ಅಂಜನ್ ಸರ್ ನೀವೇ ಫಸ್ಟ್ ಗುರುಗಳು, ನೀವೇ ಹೇಳ್ಕೊಡ್ತಾ ಇದ್ರಿ. ಓಕೆ, ನಿಮಗೆ ಈಗ ಯಾವ ಸ್ಟೈಲ್ ಇಷ್ಟ ಆಗ್ತಾ ಇದೆ ಇಲ್ಲಿ? ಇಲ್ಲಿ ಅಣ್ಣ ಹೇಳ್ಕೊಡೋ ಸ್ಟೈಲ್ ತುಂಬ ಇಷ್ಟ ಆಗ್ತದೆ. ಅಂದರೆ ಯಾವ ಸ್ಟೈಲು? ಫೋಕು ಅಣ್ಣ, ಫ್ರೀ ಸ್ಟೈಲು, ಫ್ರೀ ಸ್ಟೈಲು. ಅಣ್ಣ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಎಲ್ಲರಿಗೂ ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಒಂದು ಸತಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೂ 2-3 ಸತಿ ನೀಟಾಗಿ ಬಂದು ಎಲ್ಲ ಹುಡುಗರ ಹತ್ರನೂ ತುಂಬ ಚೆನ್ನಾಗಿ ಕೇಳಿ ಅರ್ಥ ಆಗೋವರೆಗೂ ಕಲಿಸ್ತಾರೆ. ಓಕೆ, ನೀನು ಎಲ್ಲಿಂದ ಬರ್ತೀಯಾ? ಬರ್ಗೂರಿಂದ. ಬರ್ಗೂರಿಂದ ಅಪ್ ಅಂಡ್ ಡೌನ್ ಮಾಡ್ತೀಯಾ. ಓಕೆ, ನಿನಗೆ ಡ್ಯಾನ್ಸ್ ಕಲಿಬೇಕು ಅಂತ ಆಸಕ್ತಿ ಹೇಗೆ ಮೂಡ್ತು? ಪ್ರಭುದೇವ್ ಸರ್ ನೋಡಿದಾಗಿಂದ ನನಗೆ ಡ್ಯಾನ್ಸ್ ಕಲಿಬೇಕು ಅಂತ ತುಂಬ ಆಸೆ ಬಂತು, ಆದರೆ ಡ್ಯಾನ್ಸಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ತುಂಬ ಆಸೆ. ಈಗ ಈಗೇನು ಮಾಡ್ಕೊಂಡಿದ್ಯಾ? ಆ್ಯನಿಮೇಷನ್ ಮಾಡ್ತಾ ಇದ್ದೀನಿ. ಅನಿಮೇಷನ್ ಮಾಡಿಕೊಂಡು ಫ್ರೀ ಟೈಮ್ನಲ್ಲಿ ಡ್ಯಾನ್ಸ್ ಕಲಿತಾ ಇದೆಯಾ? ಓಕೆ, ನಿನಗೆ ಮತ್ತೆ ನಿನ್ನ ಫ್ಯಾಮಿಲಿಗೋಸ್ಕರ ಯಾವ ಸಾಂಗ್ ಪ್ಲೇ ಮಾಡೋದು? ನನಗೆ ಪುನೀತ್ ರಸ್ ಸರ್ದು ಜಾಕಿ ಫಿಲಮಿಂದ ಜಾಕಿ ಜಾಕಿ ಸಾಂಗ್ ಪ್ಲೇ. ಓಕೆ ವೀಕ್ಷಕರೇ, ನಮ್ಮ ರಾಘವೇಂದ್ರಗೋಸ್ಕರ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಚಿತ್ರದ ಟೈಟಲ್ ಸಾಂಗನ್ನು ಪ್ಲೇ ಮಾಡ್ತೀವಿ. ನೀವು ನೋಡ್ತಾ ಇರಿ ನಿಮ್ಮ ಆಯ್ಕೆ ನಿಮ್ಮ ಹಾಡು. ಓಕೆ, ಇವತ್ತು ಸೈಕ್ಲೋನ್ ಡ್ಯಾನ್ಸ್ ಸ್ಕೂಲ್ನಲ್ಲಿ ನಮ್ಮ ಜೊತೆ ಮತ್ತಷ್ಟು ಪುಟಾಣಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮತ್ತಷ್ಟು ಹಲೋ. ಹಲೋ, ಏನು ನಿನ್ನ ಹೆಸರು? ವಿಷ್ಣುವರ್ಧನ್. ವಿಷ್ಣುವರ್ಧನ್, ಯಾವ ವಿಷ್ಣುವರ್ಧನ್? ಯಾವ ವಿಷ್ಣುವರ್ಧನ್?
ಡಾಕ್ಟರ್ ವಿಷ್ಣುವರ್ಧನ್. ಡಾಕ್ಟರ್ ವಿಷ್ಣುವರ್ಧನ್ ಅವರಂದ್ರೆ ಇಷ್ಟನಾ ನಿನಗೆ? ನೀನು ಡ್ಯಾನ್ಸ್ ಕಲಿತಾ ಇದೀಯಾ? ಯಾವ ಸ್ಟೈಲ್ ಕಲಿತಾ ಇದೀಯಾ? ಹೋಗ್ಲಿ, ಯಾವ ಸಾಂಗಿಗೆ ಡ್ಯಾನ್ಸ್ ಕಲಿತಾ ಇದೀಯಾ? ಚುಟ್ಟು ಚುಟ್ಟು ಸಾಂಗ್. ಚುಟ್ಟು ಚುಟ್ಟು ಸಾಂಗ್. ಚುಟ್ಟು ಚುಟ್ಟು ಸಾಂಗಾ? ಓಕೆ, ನಿನಗೆ ಇಷ್ಟನಾ ಆ ಸಾಂಗ್ ಅಂದರೆ? ಡ್ಯಾನ್ಸ್ ಅಂದರೆ ಇಷ್ಟನಾ? ನಿನ್ನ ಮನೆಯಲ್ಲಿ ನಿಮ್ಮ ಅಪ್ಪ ಇಷ್ಟನಾ ನಿಮ್ಮಮ್ಮ ಇಷ್ಟನಾ? ಅಪ್ಪಾಜಿ. ಅಪ್ಪ ಇಷ್ಟ. ಯಾಕೆ? ಅಪ್ಪಾಜಿ ಏನು ಬೇಕಾದ್ರೂ ತಂದ್ಕೊಡ್ತಾರೆ. ಅಮ್ಮ? ಅಮ್ಮ ತಂದ್ಕೊಡಲ್ಲ. ಓಕೆ, ಡ್ಯಾನ್ಸ್ ಕ್ಲಾಸಿಗೆ ಯಾರು ಕರ್ಕೊಂಬಂದ್ಬಿಡ್ತಾರೆ ನಿನ್ನ? ಅಮ್ಮ. ಅಮ್ಮ. ಮತ್ತೆ ಅಮ್ಮ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೆಯಾ? ಅಪ್ಪ ಬಿಡಲ್ವಾ? ಅಪ್ಪ ಏನು ಕೆಲಸ ಮಾಡ್ಕೊಂಡಿರೋದು? ಬಟ್ಟೆ ವ್ಯಾಪಾರ. ಬಟ್ಟೆ ವ್ಯಾಪಾರ. ಓಕೆ, ನಿನಗೆ ಇಷ್ಟವಾದ ಹೀರೋ ಯಾರು? ಹೀರೋ ಹೀರೋ ರಾಮಾಚಾರಿ. ಪುನೀತ್ ರಾಮಸ್. ಪುನೀತ್ ರಾಜ್ಕುಮಾರ್. ಓಕೆ ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಈ ಪುಟಾಣಿ ವಿಷ್ಣುವರ್ಧನ್ಗೆ ಪುನೀತ್ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾನೆ. ಒಂದು ಯಾವ್ದಾದ್ರು ಮೂವಿ ನೋಡಿದ್ಯಾ ಅವ್ರದ್ದು? ಯಾವ್ದು ನೋಡಿದ್ಯಾ? ಪುನೀತ್ ರಾಜ್ಕುಮಾರ್ದು ಸಿನಿಮಾ ನೋಡಿದ್ಯಾ? ಯಾವ ಸಿನಿಮಾ ನೋಡಿದ್ಯಾ? ರಾಜಕುಮಾರ. ಓಕೆ ಓಕೆ ವೀಕ್ಷಕರೇ, ನಮ್ಮ ವಿಷ್ಣುವರ್ಧನ್ಗೋಸ್ಕರ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರದ ಒಂದು ಹಾಡನ್ನು ಪ್ಲೇ ಮಾಡ್ತೀವಿ. ನೀವು ನೋಡ್ತಾ ಇರಿ ನಿಮ್ಮ ಆಯ್ಕೆ ನಿಮ್ಮ ಹಾಡು. ನಿಮ್ಮ ಆಯ್ಕೆ ನಿಮ್ಮ ಹಾಡು. ಓಕೆ, ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರದ ಒಂದು ಹಾಡನ್ನು ನೀವು ನೋಡಿ ತುಂಬಾ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿ ಮತ್ತೊಂದು ಪುಟಾಣಿ ಇದೆ, ಅವಳನ್ನ ಮಾತಾಡ್ಸೋಣ. ಹೇಳಮ್ಮ, ಏನ್ ನಿನ್ನ ಹೆಸರು? ಅದ್ವಿತಾ ಭೂಷಣ್. ಅದ್ವಿತಾ ಭೂಷಣ್. ಭೂಷಣ್ ಅಂದ್ರೆ ಯಾರು? ಅದ್ವಿತಾ ನಿನ್ನ ಹೆಸರಲ್ವಾ? ಭೂಷಣ್ ಅಂದ್ರೆ ಪಪ್ಪ ಹೆಸರಾ? ಪಪ್ಪ ಹೆಸರೇನು? ನಾಗಭೂಷಣ್. ನಾಗಭೂಷಣ್. ಅದಕ್ಕೆ ನಿನಗೆ ಅದ್ವಿತಾ ಭೂಷಣ್ ಅಂತ ಹೇಳಿ ಹೆಸರಿಟ್ಟಿದಾರ. ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ ನೀನು? ಯುಕೆಜಿ. ಯುಕೆಜಿ. ಯಾವ ಸ್ಕೂಲಲ್ಲಿ? ಪ್ರೆಸಿಡೆನ್ಸಿ. ಪ್ರೆಸಿಡೆನ್ಸಿ. ಓಕೆ, ನಿನಗೆ ಫೇವರೇಟ್ ಟೀಚರ್ ಯಾರು? ಆಶಾ ಮ್ಯಾಮ್. ಆಶಾ ಮ್ಯಾಮ್. ಯಾವ ಸಬ್ಜೆಕ್ಟ್ ತಗೋತಾರೆ? ಯಾವ ಸಬ್ಜೆಕ್ಟ್? ಯಾವಾಗಲಿ ನಿನಗೆ ಇಷ್ಟವಾದ ಸಬ್ಜೆಕ್ಟ್ ಯಾವುದು? ಕನ್ನಡ. ಕನ್ನಡನಾ? ಓಕೆ. ಮತ್ತೆ ನೀನು ಸಿನಿಮಾ ನೋಡ್ತೀಯಾ? ಸಿನಿಮಾ ನೋಡಲ್ಲ. ಮತ್ತೆ ಏನು ನಿನಗೆ ಇಷ್ಟ ಅಂದರೆ ಯಾವುದು? ನಿನಗೆ ಇಷ್ಟವಾದದ್ದು ಯಾವುದು? ಡ್ಯಾನ್ಸ್ ಮಾಡ್ತೀಯಾ? ಡ್ಯಾನ್ಸ್ ಕಲಿತಾ ಇದೀಯಾ? ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತೀಯಾ? ಚುಟ್ಟು. ನೀನು ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತೀಯಾ? ಚುಟ್ಟು ಚುಟ್ಟು. ಓಕೆ, ಒಂದ್ಸಲಿ ಮಾಡ್ತೀಯಾ ಡ್ಯಾನ್ಸು? ಮಾಡ್ತೀಯಾ? ಆಮೇಲೆ ಮಾಡಿಸ್ತೀನಿ, ಮಾಡ್ತೀಯಾ? ಓಕೆ ಓಕೆ ವೀಕ್ಷಕರೇ, ನಮ್ಮ ಅದ್ವಿತಾ ಭೂಷಣ್ ಅವಳಿಗೆ ಚುಟು ಚುಟು ಡ್ಯಾನ್ಸ್ನ ಮಾಡ್ತಾಳಂತೆ ಅವಳು ಡ್ಯಾನ್ಸ್ ಕ್ಲಾಸಲ್ಲಿ. ಮತ್ತೆ ನಿನಗೆ ಯಾವ ಫೇವ್ರೇಟ್ ಸಾಂಗ್ ಪ್ಲೇ ಮಾಡೋಣ? ನಿನಗೆ ಇಷ್ಟವಾದ ಹಾಡು ಯಾವುದು? ಹಾಡು ಹಾಡು ಗೊತ್ತಿಲ್ವಾ ನಿನಗೆ? ಹಾಡು ಯಾವ ಹಾಡು ಇಷ್ಟ? ಯಾವುದಾದ್ರೂ ಒಂದು ಹಾಡು ಪ್ಲೇ ಮಾಡೋದಾ? ಯಾವುದಾದ್ರೂ ಪರವಾಗಿಲ್ಲ, ಒಂದು ಹಾಡು ಪ್ಲೇ ಮಾಡಲಾ ನಿನಗೋಸ್ಕರ. ಓಕೆ, ಅದ್ವಿತಾ ಭೂಷಣ್ಗೋಸ್ಕರ ಯಾವುದಾದ್ರೂ ಒಳ್ಳೆಯ ಹಾಡನ್ನು ಪ್ಲೇ ಮಾಡ್ತೀವಿ. ನೀವು ನೋಡ್ತಾ ಇರಿ ನಿಮ್ಮ ಆಯ್ಕೆ ನಿಮ್ಮ ಹಾಡು. ಓಕೆ, ಈಗ ಮತ್ತೊಬ್ಬ ಪುಟಾಣಿ ನಮ್ಮ ಜೊತೆ ಇದ್ದಾನೆ, ಅವನ್ನ ಮಾತಾಡ್ಸೋಣ. ಏನ್ ನಿನ್ನ ಹೆಸರು? ಆರ್ಯ ಶಂಕರ್. ಆರ್ಯ ಶಂಕರ್. ಜೋರಾಗಿ ಮಾತಾಡ್ಬೇಕು, ನನಗೆ ಕಿವಿ ಕೇಳಿಸಲ್ಲ. ಆರ್ಯ ಶಂಕರ್. ಆರ್ಯ ಶಂಕರ್. ಶಂಕರ್ ಅಂದ್ರೆ ಯಾರು? ಏನ್ ಕೆಲಸ ಮಾಡ್ಕೊಂಡಿದ್ದಾರೆ ನಿಮ್ಮಪ್ಪ? ಅಗರ್ಬತ್ತಿ. ಅಗರ್ಬತ್ತಿ. ಯಾವುದು? ಅಗರ್ಬತ್ತಿ. ಅಗರ್ಬತ್ತಿನಾ? ಏನಿದು ಹಿಂಗ್ ಶೇಕ್ ಮಾಡ್ತಾ ಇರೋದು ಕಾಲು? ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? ಯುಕೆಜಿ. ಯುಕೆಜಿ. ಯಾವ ಸ್ಕೂಲು? ಡಾಲ್ಫಿನ್ ಇಂಟರ್ನ್ಯಾಷನಲ್ ಸ್ಕೂಲ್. ಡಾಲ್ಫಿನ್ ಇಂಟರ್ನ್ಯಾಷನಲ್ ಸ್ಕೂಲು. ನಾನು ಹೇಳಲಿಲ್ವಾ ಸ್ವಲ್ಪ ಜೋರಾಗಿ ಮಾತಾಡಬೇಕು, ನನಗೆ ಕಿವಿ ಕೇಳಿಸಲ್ಲ. ಅರ್ಥ ಆಯ್ತಾ? ಯಾರು ನಿನಗೆ ಫೇವ್ರೇಟ್ ಟೀಚರ್ ಯಾರು? ಮಧು ಮ್ಯಾಮ್. ಯಾರು? ಮಧು ಮ್ಯಾಮ್. ಮಧು ಮ್ಯಾಮ್. ಯಾವ ಸಬ್ಜೆಕ್ಟ್ ತಗೋತಾರೆ? ಇಂಗ್ಲೀಷ್. ಇಂಗ್ಲೀಷ್. ಇಂಗ್ಲೀಷ್ ಅಂದ್ರೆ ಇಷ್ಟನಾ ನಿನಗೆ? ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ಆರ್ಯ ಶಂಕರ್. ವಾಟ್ ಇಸ್ ಯುವರ್ ಫಾದರ್ ನೇಮ್? ಮೈ ಫಾದರ್ ನೇಮ್ ಇಸ್ ಜಯಣ್ಣ.
Jayanna. Okay, what is your mother name? My mother name is Bagina. Okay, ನಿನಗೆ ಡ್ಯಾನ್ಸ್ ಅಂದ್ರೆ ಇಷ್ಟನಾ? ಯಾರು ಕಲಿಸ್ಕೊಡ್ತಾ ಇರೋದು ನಿನಗೆ ಡ್ಯಾನ್ಸು? ನಮ್ಮಪ್ಪ. ನಿಮ್ಮಪ್ಪ ಕಲಿಸ್ಕೊಡ್ತಾ ಇದಾರ ಡ್ಯಾನ್ಸು? ಹಲೋ, ಈ ಕ್ಲಾಸಲ್ಲಿ ಯಾರು ಕಲಿಸ್ಕೊಡ್ತಾ ಇದ್ದಾರೆ? ಸರ್ ಹೆಸರೇನು? ಗೊತ್ತಿಲ್ವಾ? ರಾಘವ್ ಮಾಸ್ಟರ್. ಯಾರು ಹೇಳು? ರಾಘವ್. ಯಾವ ಹಾಡು ಇಷ್ಟ ನಿನಗೆ? ಚುಟ್ಟು ಚುಟ್ಟು. ಓಕೆ ಓಕೆ ವೀಕ್ಷಕರೇ, ನಮ್ಮ ಆರ್ಯಗೋಸ್ಕರ ಚುಟು ಚುಟು ಒಂದು ಹಾಡನ್ನು ಪ್ಲೇ ಮಾಡ್ತೀವಿ. ನೀವು ನೋಡ್ತಾ ಇರಿ, ನಿಮ್ಮ ಆಯ್ಕೆ ನಿಮ್ಮ ಹಾಡು. ಇವತ್ತಿನ ಎಪಿಸೋಡನ್ನು ನಾನು ತುಂಬ ಎಂಜಾಯ್ ಮಾಡಿದ್ದೀನಿ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ, ನಿಮ್ಮ ಆಯ್ಕೆ ನಿಮ್ಮ ಹಾಡು. ನಿಮ್ಮ ಆಯ್ಕೆ ನಿಮ್ಮ ಹಾಡು.